नमस्कार स्नेहितरे, दिन ವಿಶೇಷವಾಗಿ ನಮ್ಮ ಪರಿಸರ ಸಂರಕ್ಷಕರಾದಂತ ಶ್ರೀ ಕಿರಣ್ ಅವರು ಬಂದಿದ್ದಾರೆ. ಅವರ ಅನಿಸಿಕೆಗಳನ್ನು ಕೇಳೋಣ ಬನ್ನಿ. ವಿಶ್ವ ಪರಿಸರ ದಿನಾಚರಣೆ ನಮ್ಮ ದೇಶದಲ್ಲಿ ಏನೋ ಒಂದು ವರ್ಗಕ್ಕೆ ಮಾತ್ರ ಅದು ಪರಿಸರ ದಿನಾಚರಣೆ ಆಗ್ತಾ ಇದೆ. ಏನೋ ಒಂದು ದಿವಸ ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಆಚರಿಸಿದಂಗೆ ಜೂನ್ 5ನೇ ತಾರೀಕು ಪರಿಸರ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಪರಿಸರಕ್ಕೆ ಯಾರು ಬೇಕಿರಲಿಲ್ಲ. ಮೂರು ವರ್ಷ ಸತತವಾಗಿ ಕೊರೋನಾ ಬೆಂಗಳೂರಾದ್ಯಂತ ಅಂದ್ರೆ ಇಡೀ ದೇಶಾದ್ಯಂತ ಕೊರೋನಾ ಆದಾಗ ಯಾವ ಪ್ರಕೃತಿ ಮಡಿಲು ಯಾರನ್ನು ಕರೀಲಿಲ್ಲ. ತನ್ನ ಹೇಗೆ ಬೆಳ್ಕೋಬೇಕು ಬೆಳವಣಿಗೆ ಅದೇ ಮಾಡ್ಕೋಬಿಡ್ತು. ಬಟ್ ಆದರೆ ಎರಡನೇ ವೇವ್ ಬಂದಾಗ ಎಷ್ಟೋ ಜನ ಆಕ್ಸಿಜನ್ಗೋಸ್ಕರ ನಾವು ಬಹಳಷ್ಟು ಪರದಾಡಿದ್ವಿ. ಆಕ್ಸಿಜನ್ ಸಿಲಿಂಡರ್ಸ್ಗಳನ್ನು ಕಳ್ಳ ಸಂಸ್ಥೆ ಮಾರಾಟದಲ್ಲಿ ಕೊಂಡುಕೊಂಡಿದ್ದು ನೋಡಿದ್ದೀವಿ. ಏನಕ್ಕೆ ಬಂತು ಇವೆಲ್ಲ? ಎಷ್ಟು ಸುಂದರವಾಗಿತ್ತು ನಮ್ಮ ಬೆಂಗಳೂರು 30 ವರ್ಷದಿಂದ. ನಾವು ಇವತ್ತು ಬೆಂಗಳೂರಿನ ಕರ್ನಾಟಕದ ಇದನ್ನ ನೋಡಿ ಸೌತ್ ಇಂಡಿಯಾಗೆ ಇವತ್ತು ಬೆಂಗಳೂರು ಎಷ್ಟು ಗಾರ್ಡನ್ ಸಿಟಿ ಅಂತ ಹೇಳ್ತಾ ಇದ್ರು. ಇವಾಗ ಅದನ್ನ ಕಾಂಕ್ರೀಟ್ ಸಿಟಿ, ಮೆಟ್ರೋಪಾಲಿಟನ್ ಸಿಟಿ ಅಂತೆಲ್ಲ ಬಿಂಬಿಸ್ತಾ ಇದನ್ನ ನಾವಾಗ ನಾವೇ ಹಾಳು ಮಾಡ್ಕೊಂಡ್ವಿ. ಒಂದ್ ಕಡೆಯಿಂದ ವನ್ಯಜೀವಿಗಳನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸುವ ವಹಿಸಿ ಸಂಪೂರ್ಣವಾಗಿ ನಾವು ಬೆಂಗಳೂರು ನಗರ ಇವತ್ತು ಎಷ್ಟು ಮಟ್ಟಕ್ಕೆ ಬೆಳೀತಿದೆ ಅಂದ್ರೆ ಕೋಟಿ ಗಟ್ಟಲೆ ಜನ ಬಂದು ವಾಸ ಮಾಡ್ತಾ ಇದ್ದಾರೆ. ತುಂಬಾ ಲ್ಯಾಂಡ್ ಮಾಫಿಯಾಗಳಾಗ್ತಾ ಇದೆ. ಇದನ್ನ ತಡೆಗಟ್ಟೋದು ಹೇಗೆ ಅನ್ನೋ ರೀತಿಯಲ್ಲಿ ಬಹಳಷ್ಟು ಜನ ಇವತ್ತು ಬಹಳಷ್ಟು ಯೋಚನೆಗಳನ್ನ ಮಾಡ್ತಾ ಇದ್ದೀವಿ. ಬಟ್ ಆದ್ರೂ ಇವತ್ತು ನಾವು ಈ ಪರಿಸರದಲ್ಲಿ ಇಷ್ಟು ಚೆನ್ನಾಗಿ ಉಸಿರು ಗಾಳಿ ಎಲ್ಲ ತಿಳ್ಕೊಂಡು ಚೆನ್ನಾಗಿದ್ದೀವಿ ಅಂದ್ರೆ ಅದು ನಿಜವಾಗ್ಲೂ ನಾವು ನಮ್ಮ ತಂದೆ ತಾಯಿಯಂದರು ನಮ್ಮ ಪೂರ್ವಿಕರು ಮಾಡು ಹೋದಂತ ಪುಣ್ಯಕ್ಕೆ ನಾವು ಇವತ್ತಿದ್ದು ಗೊತ್ತಿದ್ವಿ. ಬಟ್ ಆದ್ರೆ ಮುಂದಿನ ದಿನಗಳಲ್ಲಿ ಇದನ್ನ ನಾವು ಉಳಿಸ್ಕೊಂಡು ಹೋಗೋದೆ ಒಂದು ಭಾಗ್ಯ ಅಂತ ನಾನು ಹೇಳ್ಕೊತೀನಿ. ಯಾಕಂದ್ರೆ ನಾವು ಮುಂದಿನ ದಿನಗಳಲ್ಲಿ ಇದನ್ನ ನಾವು ಉಳಿಸ್ಕೊಳ್ದೆ ಹೋದ್ರೆ ಮುಂದಿನ ದಿನ ಮಕ್ಕಳಿಗೆ ಬೆಂಗಳೂರು ನಗರವನ್ನು ಗಿಡ ಮರಗಳನ್ನೆಲ್ಲ ನಾಶ ಮಾಡಿ ಕಟ್ಟಡ ಬೃಹತ್ ಆಕಾರದ ಕಟ್ಟಡಗಳನ್ನೆಲ್ಲ ಕಟ್ತಾ ಇದ್ದಾರೆ. ದಯವಿಟ್ಟು ಅದನ್ನ ಮಾಡಬೇಡಿ. ಪ್ರತಿಯೊಂದು ಮನೆಯಲ್ಲೂ ಗಿಡ ನೆಡಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸಂರಕ್ಷಕರಾದಂತಹ ಕಿರಣ್ ಅವರು. ಧನ್ಯವಾದಗಳು ಕಿರಣ್ ಅವರೇ ಹಾಗೂ ಗಾಯತ್ರಿ ಮೇಡಮ್ ಅವರೇ, ಧನ್ಯವಾದಗಳು.